ಈಗಷ್ಟೇ ಬರ್ತಾ ಇರುವಂತಹ ಲೇಟೆಸ್ಟ್ ಸುದ್ದಿ, ಎಚ್ ಟಿ ರೇವಣ್ಣಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಬಂಧನ ಭೀತಿಯನ್ನ ಎದುರಿಸ್ತಾ ಇರುವಂತಹ ಎಚ್ ಟಿ ರೇವಣ್ಣಗೆ ಮಗದೊಂದು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ ಎಸ್ ಐ ಟಿ. ಈಗಾಗಲೇ 3 ನೋಟಿಸ್ ಗಳನ್ನ ಜಾರಿ ಮಾಡಲಾಗಿದೆ. ಎಚ್ ಟಿ ರೇವಣ್ಣಗೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ರೇವಣ್ಣ ಕಳೆದ 3 ದಿನಗಳಿಂದ ಬಹಿರಂಗವಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಜೊತೆಗೆ ನೋಟಿಸ್ಗೂ ಕೂಡ ಪ್ರತಿಕ್ರಿಯಿಸ್ತಾ ಇಲ್ಲ, ತನಿಖೆಗೆ ಹಾಜರಾಗ್ತಾ ಇಲ್ಲ. ಮಗನ ಬಳಿಕ ಇದೀಗ ರೇವಣ್ಣಗೂ ಕೂಡ ಸಂಕಷ್ಟ. ತಲೆಮರೆಸಿಕೊಂಡಿರುವ ಆರೋಪಿ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿದೆ ಗುಪ್ತಚರ ಇಲಾಖೆ. ಎಚ್ ಟಿ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಗೆ ಗೈರಾದ ಕಾರಣದಿಂದಾಗಿ 2ನೇ ಪ್ರಕರಣ ದಾಖಲಾಗಿರೋ ಬೆನ್ನಲ್ಲೇ ಇದೀಗ ಲುಕೌಟ್ ನೋಟಿಸ್ ಅನ್ನ ನೀಡಿದೆ ಗುಪ್ತಚರ ಇಲಾಖೆ. ದೇಶ ಬಿಟ್ಟು ಹೋಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಲುಕೌಟ್ ನೋಟಿಸ್ ಅನ್ನ ಕೊಡಲಾಗಿದೆ. ಕಳೆದ 3 ದಿನಗಳಿಂದ ಬಹಿರಂಗವಾಗಿ ಎಲ್ಲಿಯೂ ಕೂಡ ರೇವಣ್ಣ ಅವರು ಕಾಣಿಸ್ಕೊಳ್ತಾ ಇಲ್ಲ. ಮಗನ ಬಳಿಕ ತಂದೆಯ ಮೇಲೂ ಕೂಡ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ತಲೆಮರೆಸಿಕೊಂಡಿರುವಂತಹ ಆರೋಪಿ ರೇವಣ್ಣಗಾಗಿ ಸದ್ಯ ಹುಡುಕಾಟ. ಎಚ್ ಟಿ ರೇವಣ್ಣಗೆ ಲುಕೌಟ್ ನೋಟಿಸ್ ಕೊಟ್ಟಿದ್ದಾರೆ ದೇಶವನ್ನ ಬಿಟ್ಟು ಹೋಗದೆ ಇರೋ ಹಾಗೆ ಮತ್ತು ವಿಚಾರಣೆಗೆ ಹಾಜರಾಗುವಂತೆ. ಈಗಾಗಲೇ 3 ನೋಟಿಸ್ ಗಳನ್ನ ಕೊಟ್ಟರೂ ಕೂಡ ಇದ್ಯಾವುದಕ್ಕೂ ಕೂಡ ಅವರು ಕೇರ್ ಮಾಡಿಲ್ಲ, ತನಿಖೆಗೆ ಹಾಜರಾಗಿಲ್ಲ. ಈ ಬೆನ್ನಲ್ಲೇ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಮೊದಲ ಕೇಸ್ ನಲ್ಲಿ ಅವರಿಗೆ ಬಂಧನ ಭೀತಿ ಇಲ್ಲ ಅಂತ ಗೊತ್ತಾಗ್ತದ ಹಾಗೆ, ಅದರಿಂದ ಅರ್ಜಿಯನ್ನ ಹಿಂಪಡೆದ್ರು. ನಂತರದಲ್ಲಿ ಕೆಆರ್ ನಗರದಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಮಗದೊಂದು ಅವರು ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಅವರು ವಿದೇಶಕ್ಕೆ ತೆರಳಬಹುದಾದಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ ದೇಶ ಬಿಟ್ಟು ಹೋಗುವುದನ್ನ ತಪ್ಪಿಸೋ ಸಲುವಾಗಿ ಲುಕೌಟ್ ನೋಟಿಸ್ ಅನ್ನ ಕೊಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳೀಧರ್, ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ಲುಕೌಟ್ ನೋಟಿಸ್ ಅನ್ನ ರೇವಣ್ಣ ಅವರಿಗೆ ಕೊಟ್ಟಿದೆ ಗುಪ್ತಚರ ಇಲಾಖೆ ಅಂತ ಏನ್ ಹೇಳಿದೆ? ಖಂಡಿತವಾಗಿದ್ದೀವಿ, ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಇದುವರೆಗೂ ಕೂಡ ಯಾವುದೇ ರೀತಿಯ ವಿಚಾರಣೆಗೆ ಹಾಜರಾಗುವಂತ ಪ್ರಯತ್ನಗಳನ್ನು ಕೂಡ ಮಾಡಲಿಲ್ಲ, ಜೊತೆಗೆ ಕಾನೂನಾತ್ಮಕವಾಗಿ ರಕ್ಷಣೆಯನ್ನು ಪಡ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ರೇವಣ್ಣ ಅವರಿಗೆ 2 ಪ್ರಕರಣದಲ್ಲೂ ಕೂಡ ಯಾವುದೇ ರೀತಿಯ ಕಾನೂನಾತ್ಮಕ ರಕ್ಷಣೆಗಳು ಸಿಕ್ಕಿಲ್ಲ. ಯಾಕೆಂದ್ರೆ ಮೊದಲನೇ ಪ್ರಕರಣ ಏನಿತ್ತು, ಮೊದಲನೇ ಪ್ರಕರಣ ಬೇಲಬಲ್ ಅಫೆನ್ಸ್ ಆಗಿರುವಂಥದ್ದು, ಆ ಹಿನ್ನೆಲೆಯಲ್ಲಿ ನೀವು ವಿಚಾರಣೆಗೆ ಹಾಜರಾಗಬಹುದು, ಯಾವುದೇ ರೀತಿಯ ಅವಶ್ಯಕತೆಗಳಿಗೂ ಇಲ್ಲ, ನಿರೀಕ್ಷಣಾ ಜಾಮೀನಿನ ಅವಶ್ಯಕತೆಗಳಿಲ್ಲ ಅಂತೇಳಿ ಇವತ್ತು ಒಂದು ಕೋರ್ಟ್ನಲ್ಲಿ ಒಂದು ಅರ್ಜಿ ವಿಚಾರಣೆ ಬಂತು. ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಆ ಅರ್ಜಿಯನ್ನ, ಅಂದ್ರೆ ಮೊದಲ ಪ್ರಕರಣ ಏನಿತ್ತು, ಮೊದಲ ಪ್ರಕರಣದ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ವಾಪಸ್ಸನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ವಕೀಲರು ಅವರ ಅರ್ಜಿಯನ್ನು ಕೂಡ ವಾಪಸ್ಸನ್ನ ಪಡ್ಕೊಂಡ್ರು. ಆದ್ರೆ ಕೇರ್ನಗರದಲ್ಲಿ ದಾಖಲಾಗಿದ್ದಂತ, ಮೈಸೂರು ಜಿಲ್ಲೆ ಕೇರ್ನಗರದಲ್ಲಿ ದಾಖಲಾಗಿದ್ದಂತ 2ನೇ ಪ್ರಕರಣ ಏನಿತ್ತು ಅಂದ್ರೆ ಒಬ್ಬ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಏನಿತ್ತು. ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇರ್ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಬೇಲಬಲ್ ಅಫೆನ್ಸ್ ಅಲ್ಲ, ಯಾಕೆಂದ್ರೆ ಅದು ನಾನ್ ಬೇಲಬಲ್ ಅಫೆನ್ಸ್ ಆಗಿರುವಂತದ್ದು. ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೂ ಕೂಡ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಕೋರ್ಟ್ಗೆ ಹಾಕೊಂಡಿದ್ರು. ಮಧ್ಯಾಹ್ನ ಅರ್ಜಿಯ ವಿಚಾರಣೆಯನ್ನು ಕೂಡ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮಾಡಲಾಯಿತು. ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನಾದ್ರೂ ಮಂಜೂರನ್ನ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಮನವಿಯನ್ನ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯಾಲಯ ಯಾವುದೇ ರೀತಿಯ ಪುರಸ್ಕಾರವನ್ನು ಕೊಡಲ್ಲ. ಎಸ್ ಪಿ ಪಿ ಅವರು ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿ, ಅದಕ್ಕೆ ವಾದ ಮತ್ತು ಪ್ರತಿವಾದ ಆದ ನಂತರ, ಆಲಿಸಿದ ನಂತರ ನಾನು ಒಂದು ಆದೇಶವನ್ನು ಹೊರಡಿಸ್ತೀನಿ, ನಾಳೆಗೆ ವಿಚಾರಣೆಯನ್ನು ಮುಂದೂಡ್ತೀನಿ ಅಂತೇಳಿ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಈ 2 ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿರುವಂಥದ್ದು, ಎಚ್ ಡಿ ರೇವಣ್ಣ ಅವರಿಗೆ ಲುಕೌಟ್ ನೋಟಿಸ್ ಅನ್ನ ಈಗ ಜಾರಿಯನ್ನು ಮಾಡಿದ್ದಾರೆ.
ಅವರೇ, ಕಳೆದ ಮೂರು ದಿನಗಳಿಂದ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಜೊತೆಗೆ ಅವರಿಗೆ ನೋಟಿಸ್ ಅನ್ನ ಪದೇ ಪದೇ SIT ಅಧಿಕಾರಿಗಳು ಕೊಡೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರ ಮೊಬೈಲ್ಗೆ ಕಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅವರ ಮೊಬೈಲ್ಗೆ ಏನು ನೋಟಿಸ್ ಏನಿತ್ತು, ವಿಚಾರಣೆಗೆ ಬರಬೇಕಾಗಿದ್ದಂತ ನೋಟಿಸ್ ಏನಿತ್ತು ಅದು ರಿಸೀವ್ ಆಗ್ತಾ ಇಲ್ಲ. ರಿಸೀವ್ ಆಗದೆ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಮಗ ಅಂದ್ರೆ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಪ್ರಜ್ವಲ್ ರೇವಣ್ಣ ಈಗ ದೇಶದಿಂದ ಹೊರಗಡೆ ಇದ್ದಾರೆ, ಅವರ ತಲೆಮರೆಸಿಕೊಂಡಿದ್ದಾರೆ. ಅವರಿಗೆ ಅವರ ವಿರುದ್ಧ ಈಗಾಗಲೇ ಎರಡು ಪ್ರಕರಣಗಳು ದಾಖಲಾಗಿದೆ, ಅದರಲ್ಲೂ ಕೂಡ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂತದ್ದು. ಆರೋಪಿ ಏನಿದ್ದಾರೆ ಆರೋಪಿನ ಬಂಧನ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ SIT ಅಧಿಕಾರಿಗಳಿಗೆ. ಈಗ ಇನ್ನೊಂದು ಪ್ರಕರಣ ದಾಖಲಾಗಿರುವಂತದ್ದು ರೇವಣ್ಣ ಅವ್ರಿಗೂ ಕೂಡ ಈಗ ನಾನ್ ಬಿಲೇಬಲ್ ಅಫೆನ್ಸ್ ಆಗಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ತಲೆಮರೆಸಿಕೊಳ್ಳುವಂತ ಪ್ರಯತ್ನಗಳು ಆಗ್ತವೆ, ದೇಶವನ್ನು ಬಿಟ್ಟು ಹೋಗುವಂತ ಸಾಧ್ಯತೆಗಳು ಇದಾವೆ ಅನ್ನೋ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಈಗ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದರೆ ಬಹುತೇಕ ಈ ರೇವಣ್ಣ ಅವ್ರಿಗೆ ಇನ್ಯಾವುದೇ ರೀತಿಯ ಆಪ್ಷನ್ಗಳು ಕೂಡ ಉಳಿದಿಲ್ಲ. ಕಾನೂನಿನಾತ್ಮಕವಾಗಿ ಯಾವ ರಕ್ಷಣೆಗಳನ್ನ ಪಡ್ಕೊಳ್ಬೇಕು ಆ ರಕ್ಷಣೆಗಳನ್ನ ಹೊರತುಪಡಿಸಿ ಯಾವುದೇ ರೀತಿಯ ಆಪ್ಷನ್ಗಳು ಕೂಡ ಸದ್ಯಕ್ಕೆ ಉಳಿದಿಲ್ಲ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರೋದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮಲ್ಲ ಮಾಹಿತಿಗೆ. ಸದ್ಯ ಎರಡನೇ ಪ್ರಕರಣದ ದೂರಿನ ಕೇಸ್ನ ದಾಖಲಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರಿಗೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಳೆದ ಮೂರು ದಿನಗಳಿಂದಲೂ ಕೂಡ ಅವರು ಎಲ್ಲಿಯೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ದೇವೇಗೌಡರ ನಿವಾಸಕ್ಕೆ ಹೋದ ಸಂದರ್ಭದಲ್ಲಿ ಮಾತ್ರ ಅವರು ಕಾಣಿಸ್ಕೊಂಡಿದ್ಬಿಟ್ರೆ ನಂತರದಲ್ಲಿ ಎಲ್ಲಿಯೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಮೂರು ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಬದಲಾಗಿ ಅವರ ವಕೀಲರ ಮೂಲಕ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಒಂದಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಿಡ್ನಾಪ್ ಪ್ರಕರಣ ದಾಖಲಾದ ನಂತರದಲ್ಲಿ ಬಂಧನದ ಭೀತಿ ಅವರನ್ನ ಆವರಿಸಿಕೊಂಡಿದೆ. ಸೊ ಅದರಿಂದ ಪಾರಾಗಬೇಕು ಅಂತಂದ್ರೆ ಒಂದು ಜಾಮೀನನ್ನು ಪಡ್ಕೊಳ್ಬೇಕು, ಇಲ್ಲ ವಿಚಾರಣೆಗೆ ಹಾಜರಾಗಬೇಕು, ಇಲ್ಲ ದೇಶ ಬಿಟ್ಟು ಹೋಗಬೇಕು. ಈ ಮೂರು ಆಯ್ಕೆಗಳನ್ನು ಅವರು ಹುಡುಕಿಕೊಂಡಿರುವಂತೆ ಕಾಣಿಸ್ತಾ ಇದೆ. ಆದ್ರೆ ಮೂರನೇ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತಹ ಪ್ರಯತ್ನ ಏನಾದರೂ ಮಾಡೋದಾದ್ರೆ ಅವ್ರು ನಾಳೆ ವಿಚಾರಣೆಗೆ ಹಾಜರಾಗಬಹುದಿತ್ತು, ಆದ್ರೆ ಆ ಪ್ರಯತ್ನ ಅವರ ಭಾಗವಾಗಿ ಕಾಣಿಸ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲಿ ದೇಶ ಬಿಟ್ಟು ಹೋಗ್ತಾರೋ ಅಂತ ಲುಕೌಟ್ ನೋಟಿಸ್ ಅನ್ನ ಕೊಡಲಾಗಿದೆ. ರೇವಣ್ಣ ಅವ್ರಿಗೂ ಕೊಟ್ಟಿದ್ದಾರೆ, ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಆಲ್ರೆಡಿ ಲುಕೌಟ್ ನೋಟಿಸ್ ಜಾರಿ ಆಗಿರೋದು ನಿನ್ನೆಯೇ ಗೊತ್ತಿತ್ತು.